700 ರೂಪಾಯಿ ಕರೆಂಟ್ ಬಿಲ್ ಹಾಕಿದ್ರೆ ಬಡವ್ರ ಬಗ್ರು ಕಟ್ಟೋದ್ ಹೆಂಗೆ, ತಿನ್ನೋದ್ ಹೆಂಗೆ, ಮಾಡೋದ್ ಹೆಂಗೆ, ಮಕ್ಳು ಮರಿ ಇದ್ದವ್ರಂತವ್ರಿಗೆ ಏನ್ ಮಾಡ್ಬೇಕು? 400-500 ರೂಪಾಯಿ ಬರ್ಲಿ, ಬಿಸಿಲ್ಗಾರ ಇತ್ತಪ್ಪ ಅಂದ್ರೆ ಬೇಡ ಅಂತಂದಿಲ್ಲ, ಹೆಂಗೋ ತಿಪ್ಪಳ ಬಿಟ್ಟು ಕಟ್ತೀವಿ ಅಂತಾರೆ. 17-18 ರೂಪಾಯಿ 2,000-3,000 ರೂಪಾಯಿ ಕರೆಂಟ್ ಬಿಲ್ ಇದ್ದವ್ರು ಇದ್ದಂತಾರ ಕಟ್ಕಂತಾರ, ಇಲ್ಲದಂತಾರ ಏನ್ ಕಟ್ಟಬೇಕು ನಾವು? ಏನ್ ಮಾಡ್ಬೇಕು ನಾವು? ಬಸ್ ಫ್ರೀ ಬಿಡಂತ ಯಾರು ಕೇಳಿದ್ದಿಲ್ಲ, ಮಾಡಿದ್ದವ್ರು ಮಾಡಿರ್ಬೋದು ಗೌರ್ಮೆಂಟ್ ಕಡೆಯಿಂದ, ಇದು ಮಾಡದ್ ಮಾಡಿ ಎಲ್ಲ ಈ ಕಡೆ ಕೈಯಿಂದ ಕೊಟ್ಟು ಈ ಕಡೆ ನಿಸ್ಕಣಂಗಾಯ್ತು, ಏನ್ ಮಾಡ್ದಂಗಾಯ್ತು ಗೌರ್ಮೆಂಟ್ ಸೌಲಭ್ಯ ನಮಗೆ? ಮತ್ತಿಂದಾನೆ ಮಾಡ್ಕೊಂಡ ಬಂದ್ರೆ ಅದು ಏನೋ ಮಾಡ್ತಿತ್ತು. 200-300 ರೂಪಾಯಿ ಬರೋ ಕರೆಂಟ್ ಬಿಲ್ 2,000-3,000 ರೂಪಾಯಿ ಅಂದ್ರೆ ಕಟ್ಟಕ್ ಆಗಿಲ್ಲ ಸರ್, ಕಟ್ಟೋದೇ ಇಲ್ಲ ಕರೆಂಟ್ ಬಿಲ್. ಅದು ಏನಾಗುತ್ತಾ 300-350 ರೂಪಾಯಿ ಬರ್ತಿತ್ತು ಸರ್ ಈ ತಿಂಗಳ 18-1800 ರೂಪಾಯಿ ಬಂದಿದೆ, 2 ರೂಪಾಯಿ ಕಮ್ಮಿ, 7 ರೂಪಾಯಿ ಕಮ್ಮಿ 1800 ರೂಪಾಯಿಗೆ. ಹೊಟ್ಟೆಯಲ್ಲಿ ಹೊಟ್ಟೆ ಇದರಿಂದ ವಾಸವಾಗಿದ್ದೀವಿ. ಹೋದ ಸಲ ನಮ್ದು ಬಿಲ್ 3,000 ರೂಪಾಯಿ ಬಂದಿತ್ತು, ಈಗ 6,800 ರೂಪಾಯಿ ಬಂದ, ಎಕ್ದಮ್ ಡಬಲ್ಗಿನೂ ಜಾಸ್ತಿ ಆಗಿದೆ. ಏನಂತ ಕೇಳಿದ್ರೆ ಸ್ಲ್ಯಾಬ್ ರೇಟ್ ಏನಿತ್ತು, 50 ಯೂನಿಟ್ವರೆಗೂ ಒಂದು ರೇಟ್ ಇತ್ತು, ಆಮೇಲೆ 100 ಯೂನಿಟ್ಗೆ ಒಂದು ರೇಟ್ ಇತ್ತು, ಆಮೇಲೆ 100-150 ಇಷ್ಟು. ಈ 4 ಸ್ಲ್ಯಾಬ್ಗಳು ಇರುವಂತಹದನ್ನ ಒಂದೇ ಸ್ಲ್ಯಾಬ್ಗೆ ತಂದು 7 ರೂಪಾಯಿ ಸಾರ ಸಂಗತಿ ಹಾಕಿದ್ದಾರೆ. ಹಂಗಾಗಿ ಇಷ್ಟೆಲ್ಲ ರೇಟ್ ಆಗಿದೆ. ಅದಲ್ಲದೆ FCI ಅಂತ 3 ತಿಂಗಳು ಏಪ್ರಿಲಿಂದ FCI ಹಾಕಿಂತ ಬಂದಾರ, ಅದು 1,600-1,700 ರೂಪಾಯಿ ನಮಗೆ ಎಕ್ಸಸ್ ಬಂದಿಲ್ಲ. ಕೇಳಿದ್ರೆ ನಮ್ಗೆ ಏನ್ ಮಾಡೋಣ ಸರ್, ನಮ್ಗೆ ಆರ್ಡರ್ ಆಗಿದೆ, ನಾವು ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಈಗ ಅವ್ರು ಏನಾದರೂ ಫ್ರೀ ಕೊಟ್ಕೊಳ್ಳಿ ಸರ್, ಅವ್ರದ್ದು ಫ್ರೀ ಕೊಡೋಕೆ ಮುಂಚೆ ಎಲ್ಲಿಂದ ಬರುತ್ತೆ, ಹ್ಯಾಕ್ ಕೊಡಬೇಕು ಅನ್ನೋದು ಆಲೋಚನೆ ಮಾಡಿಬಿಡಬೇಕು. ಕಟ್ಟೋರಿಗೆ ಇನ್ನೂ ಜಾಸ್ತಿ ಭಾರ ಹಾಕಿದ್ರೆ ಎಲ್ಲಿಂದ ತಂದು ಕಟ್ಟೋಣ ನಾವು? ಎಲ್ಲಿಂದ ಬರುತ್ತೆ ನಮಗೆ ಸಂಬಳ ಅಂತೂ ಅಷ್ಟೇ, ಸಂಬಳ ಆಗಲಿ ದುಡಿಯೋದಾಗಲಿ ಕೂಲಿ ಜಾಸ್ತಿ ಆಗಿದೆ, ಕೂಲಿ ದುಡಿಯೋರೆ ನಾವು, ಕೂಲಿ ಜಾಸ್ತಿ ಆಗಿದೆ, 400 ಪಟ್ಟು ಜಾಸ್ತಿ ಆಗಿದೆ ಅಂತ ಹೇಳಿದಾರೆ ಅವರು. ಅದು ನಿಜವಾಗ್ಲೂ ಅದು 55 ಪೈಸೆ ಇರುವಂಥದ್ದು 64 ಪೈಸೆ ಚಾರ್ಜ್ ಆಗಿದೆ, ಹೌದಾ? ಅದು 400 ಪಟ್ಟು ಜಾಸ್ತಿ ಆಗಿದೆ, ಎಲ್ಲೂ ಅಷ್ಟು ರೇಟ್ ಜಂಪ್ ಆಗಲ್ಲ.
ಇವ್ರು ಏನ್ ಮಾಡಕ್ ಹೊರಟಾರೆ ಅನ್ನೋದು ನನಗೆ ಅರ್ಥ ಆಗವಲ್ದು. ನಮಗಂತೂ ಕಟ್ಟಕ್ ಆಗಲ್ಲ. ಅದೇನ್ ಮಾಡ್ತಾರೆ ನೋಡೋಣ, ಮುಂದಿನ ಬದಲಾವಣೆ ಏನಾಗುತ್ತೆ ನೋಡೋಣ. ಎಲ್ಲರಿಗೆ ಆಗಿದ್ದು ನಮಗೆ ಆಗುತ್ತೆ. ನಾವು ಎಮ್ ಎಲ್ ಎ ಸಾಹೇಬ್ರ ಹತ್ರ ಹೋಗ್ತೀವಿ ಎಲ್ಲರೂ. ಹೌದಾ? ಅವ್ರೇನು ನಮಗೆ ಓಟ್ ಹಾಕಿವಲ್ಲ ನಾವು, ಅವ್ರ ಹತ್ರ ಹೋಗ್ತೀವಿ. ಅವ್ರೇನು ಸಜೆಷನ್ ಕೊಡ್ತಾರೆ ಮುಂದಿನ ನಡೆ ಆ ರೀತಿ ಇರುತ್ತೆ. ನಾವು ಜುಲೈ ನಗರದ 17ನೇ ವಾರ್ಡಿನ ಜುಲೈ ನಗರ ಏರಿಯಾದವರು. ನಾವು ನಮ್ಮಲ್ಲಿ ಕರೆಂಟ್ ಬಿಲ್ಲು ವಿಪರೀತ ಜಾಸ್ತಿ ಬಂದಿದೆ ಎಲ್ಲರಲ್ಲೂ, ಎಲ್ಲ ಗ್ರಾಹಕರದ್ದು ಎಲ್ಲ ಮನೆಯವ್ರದ್ದು ವಿಪರೀತ ಜಾಸ್ತಿ ಬಂದಿದೆ ಕರೆಂಟ್ ಬಿಲ್ಲು. ಸೊ ಅದನ್ನು ಕೇಳೋಕ್ಕಂತಲೇ ಇವತ್ತು ಬಂದಿರೋದು ನಾವು. ನಾವು ಕರೆಂಟ್ ಬಿಲ್ಲು ಇದು ಚೆಕ್ ಮಾಡಿದರೆ ಪ್ರತಿ ಮಂತು ಬರೋದಕ್ಕಿಂತ ಪ್ರತಿ ಯೂನಿಟಿಗೆ ಈ ಮಂತಲ್ಲಿ ಮನಿ ಮಿನಿಮಮ್ ಅಂದರೆ 5 ರೂಪಾಯಿ ಯೂನಿಟಿಗೆ ಜಾಸ್ತಿ ಬಂದಿದೆ. ಪ್ರತಿ ಯೂನಿಟಿಗೆ 5 ರೂಪಾಯಿ ತನೂ ಜಾಸ್ತಿ ಬಂದಿದೆ. ಅದು ಯಾಕೆ ಗೊತ್ತಿಲ್ಲ. ಇಲ್ಲಿ ಕೋಲ್ ರೇಟ್ ಅಂತ ತೋರಿಸ್ತಾರೆ, ಅದು 55 ಪೈಸೆ ಇತ್ತು, ಈಗ 2 ರೂಪಾಯಿ 64 ಪೈಸೆ ಮಾಡಿದ್ದಾರೆ. ಅಂದರೆ ಆಲ್ಮೋಸ್ಟ್ 400% ಜಾಸ್ತಿ. 400% ಯಾರ ಪಗಾರ ಯಾರಿಗೂ ಸ್ಯಾಲ್ರಿ ಜಾಸ್ತಿ ಆಗಲ್ಲ ಸರ್. ಎಲ್ಲಿ ಸ್ಯಾಲ್ರಿ ಯಾರು ದುಡಿಯೋರಿಗೂ 400%ವರೆಗೂ ಜಾಸ್ತಿ ಎಲ್ಲಿ ಆಗಲ್ಲ. ಏಕಾಏಕಿ 400% ಜಾಸ್ತಿ ಅಂತಂದರೆ ಇದು ಗ್ರಾಹಕರಿಗೆ ಹೊರೆ ಆಗುತ್ತೆ. ಆಮೇಲೆ ಸ್ಲ್ಯಾಬ್ ಸಿಸ್ಟಮ್ ಇತ್ತು ಸರ್, ಅದು 50 ಜೂರಲ್ಲಿಂದ 50 ಯೂನಿಟಿಗಿಷ್ಟು, 50ರಿಂದ 100 ಯೂನಿಟಿಗಿಷ್ಟು ಅಂತಂತೇಳಿ ಸ್ಲ್ಯಾಬ್ ಟೈಪ್ ಇತ್ತು ಸರ್. ಅದು ಆ ಸ್ಲ್ಯಾಬ್ ಎಲ್ಲ ಕ್ಯಾನ್ಸಲ್ ಮಾಡಿ 100 ಯೂನಿಟ್ ಮೇಲೆ ಯಾರಿಗೆ ಹೋಗೈತಿ ಅವ್ರಿಗೆಲ್ಲರಿಗೂ 7 ರೂಪಾಯಿ ಹಾಕ್ಯಾರ ಸರ್. ಏಕಾಏಕಿ ಕೊಡ್ತೀವಿ ಅಂತೇಳಿ ಮೊದಲೇ ಇದನ್ನ ದುಡ್ಡನ್ನ ಕ್ರೂಢೀಕರಿಸಕತ್ತಾರ ಸರ್. ಅವ್ರು ಉಚಿತವಾಗಿ ಕೊಡ್ತೀನಿ ಅಂತೇಳಿ ಈಗ 2 ತಿಂಗಳ ಮುಂಚೆನೆ ಜಾಸ್ತಿ ಮಾಡಿ ಕ್ರೂಢೀಕರಿಸಕತ್ತಾರ ಸರ್. ಅವ್ರ ಅಮೌಂಟ್ ಇದನ್ನ ಯೂಸ್ ಮಾಡ್ಕೊಂತಾರ ಸರ್. ಅವ್ರು ಉಚಿತವಾಗಿ ಏನು ಕೊಡಲ್ಲ ಸರ್. ಸರ್ ಉಚಿತವಾಗಿ ಅಂತ ಅನ್ನಲ್ಲ ಸರ್. ಈಗ ನೆಕ್ಸ್ಟ್ ಏನ್ ಮಾಡ್ತಾರ ಸರ್, ಅವ್ರು ಮೀಟರ್ ಚಾರ್ಜ್ ಜಾಸ್ತಿ ಮಾಡ್ತಾರ ಸರ್. ಸರ್ವಿಸ್ ಚಾರ್ಜ್ ಅಂತ ಹಾಕ್ಬೋದು ಸರ್, ಹೇಳಕ್ಕಾಗಲ್ಲ ಸರ್. ಹೌದಪ್ಪ, ನೀನು ಯೂನಿಟ್ ಕೊಡಂಗಿಲ್ಲ ನಾನು. ನೀನು ಎಷ್ಟು ಯೂನಿಟ್ ಸುಟ್ಟಿ ಅಷ್ಟು ನಾನು ಬಿಲ್ ಹಾಕಲ್ಲ. ಬಟ್ ಮೀಟರ್ ಚಾರ್ಜ್ ಕೊಡ್ಬೇಕಪ್ಪ ನೀನು, ಸರ್ವಿಸ್ ಚಾರ್ಜ್ ಕೊಡ್ಬೇಕು ನೀನು. ಆ ಥರ ಅಂತ ಹೇಳೋ ಪರಿಸ್ಥಿತಿ ಬರ್ಬೋದು ಸರ್. ಅದು ಹೌದೌದು ಸರ್, ಇದು ಅಗಲ ಧಾರಣೆ ಸರ್. ಇದು ಸರ್, ಇದರಿಂದ ಗ್ರಾಹಕರಿಗೆಲ್ಲ ಹೊರಗೆ ಸರ್. ನಾವೆಲ್ಲ ಡಿಸೈಡ್ ಮಾಡಿದ್ವಿ ಸರ್, ನಮ್ಮ ಏರಿಯಾದವರು ಯಾರು ಕರೆಂಟ್ ಬಿಲ್ ಕಟ್ಟೋದಿಲ್ಲ ಈ ಮಂತ್ ಕಟ್ಟೋದಿಲ್ಲ. ಇದನ್ನ ಕೂಡಲೇ ನಾವು AWO ಅವ್ರಿಗೆ ಮಾತಾಡಿದ್ವಿ ಸರ್, ಪ್ರವೀಣ್ ಸರ್ ಅವ್ರಿಗೆ ಮಾತಾಡಿದ್ವಿ. ಕೂಡಲೇ ಅದನ್ನ ಅವರು ಮೇಲಾಧಿಕಾರಿಗಳಿಗೆ ಕಳಿಸಿ ಈ ದರನ ಪರಿಷ್ಕರಣೆ ಮಾಡಿ ಕಳಿಸ್ಬೇಕು ಸರ್. ಅದನ್ನ ಇಲ್ಲಾಂದ್ರೆ ನಾವು ಯಾರು ಕಟ್ಟೋದಿಲ್ಲ ಅಂತ ತೀರ್ಮಾನ ಮಾಡಿದ್ವಿ ಸರ್. ಅದೇನೇ ಆಗಿರ್ಬೋದು, ಆಮೇಲೆ ಇದನ್ನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀವಿ ಸರ್. ಮತ್ತೆ ನಾವು ಜನ ಈಗ ಇದಿಷ್ಟೇ ಅಲ್ಲ ಸರ್, ಅವ್ರೇನು ನಮ್ಗೆ ಉತ್ತರ ಕೊಡಲಿಲ್ಲ ಅಂತಂದ್ರೆ ನಾಳೆ ಇನ್ನೂ 2 ದಿವಸ ಬಿಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾರೆ ಸರ್.